ಸಾವಯವ ಕೃಷಿಕ ಶ್ರೀ ರಾಜು ಶರಣಂಗೌಡ ರೆಡ್ಡಿ ವನಹಳ್ಳಿ ತಾಳಿಕೋಟಿ. ಕಳೆದ ವರ್ಷ ಕೇವಲ ಕೂಬಾ ಸೇಲ್ ಉತ್ಪನ್ನಗಳನ್ನು ಬಳಸಿ ಬೆಳೆದ ಮೆಣಸಿನಕಾಯಿ ಇದುವರೆಗೆ ತೊಗರಿಗೆ ಯಾವುದೇ ಗೊಬ್ಬರವನ್ನು ಬಳಸಿಲ್ಲ. ಅಂತಹ ಆರೋಗ್ಯಕರ ಬೆಳೆಗಳ ಪರಿಣಾಮವು ಕೂಬಾ ಉತ್ಪನ್ನಗಳ ಹಿಂದಿನ ಬಳಕೆಯಿಂದಾಗಿ. ಬನ್ನಿ, ನಮ್ಮ ಸಾವಯವ ಕೃಷಿಕರು ಏನು ಹೇಳುತ್ತಾರೆಂದು ಕೇಳೋಣ. ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವು ಹೋದ ವರ್ಷ ಮೆಣಸಿನಕಾಯಿ ಹಾಕಿದ್ವಿ. ಅದಕ್ಕೆ ರಾಜೇಂದ್ರ ಕುಬಾ ಅವರು ನಮಗೆ ಮಾಹಿತಿ ಕೊಟ್ಟಿದ್ದರು, ಸಾವಯವ ಗೊಬ್ಬರ ಹಾಕಿದರೆ ಮಣ್ಣು ಚೆನ್ನಾಗಿರುತ್ತೆ, ಅದೇ ರೀತಿಯಾಗಿ ಫಲವತ್ತತೆ ಬರುತ್ತೆ ಅಂಥೇಳಿ. ಅದೇ ಪ್ರಕಾರ ನಾವು ಹೋದ ವರ್ಷ ಕುಬಾ ಸಾಯಿಲ್ ಕಂಡೀಷ್ನರ್ ಅಂಥೇಳಿ ಮಣ್ಣಿನ ಸ್ಥಿರ ಅದನ್ನು ಉಪಯೋಗ ಮಾಡಿದ್ವಿ. ಅದರ ಜೊತೆಗೆ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡಿಕೊಂಡಿದ್ವಿ. ಈ ವರ್ಷ ಈ ತೊಗರಿ ಹಾಕಿಂದ ಯಾವುದೂ ಗೊಬ್ಬರ ಹಾಕಿಲ್ಲ. ಹೋದ ವರ್ಷ ಕೂಬಾ ಸಾಯಿಲ್ ಹಾಕಿದ್ದೇ ಸಾಕಷ್ಟು ಉತ್ತಮವಾಗಿ ತೊಗರು ಬೆಳವಣಿಗೆ ಆಗಿದೆ. ನಡು ತಿರುಗಾಡೋಕ್ಕೂ ಆಗ್ತಾಯಿಲ್ಲ. ಇವಾಗೆ ಜಸ್ಟ್ ಇದು ಒಂದು 55 ದಿನದ್ದು ತೊಗರಿ ಇರಬಹುದು ಅಷ್ಟೇ. ತುಂಬ ಚೆನ್ನಾಗಿ ಬೆಳವಣಿಗೆ ಬಂದೈತಿ. ಮತ್ತು ಈ ತೊಗರಿ ಎಲೆಗಳು ನೀವೇ ನೋಡಬಹುದು ಇಲ್ಲಿ ಎಷ್ಟು ಅಗಲದವು ಅಂದರೆ ಈಗ ಇಷ್ಟು ಅಗಲಿದ್ದಾವೆ. ಇಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಜಾಸ್ತಿಯಾಗಿ ಎಲ್ಲ ಇದು ಕಲರ್ ವೈಟ್ ಕಲರ್ ಮತ್ತು ನಟೆ ರೋಗ ಬರ್ತಾಯಿದೆ. ಬಟ್ ಇವುದು ಇಷ್ಟು ಮಳೆ ಆದರೂ ಸಹ ಯಾವುದೇ ನಟ ರೋಗ ಬಂದಿಲ್ಲ, ಏನೂ ಇಲ್ಲ. ತೊಗರಿ ತುಂಬ ಚೆನ್ನಾಗಿದೆ. ಮಳೆ ಹೆಚ್ಚಾಗಿ ಈಗ ಈ ರೀತಿ ಬಿದ್ದಿದೆ, ನೆಲಕ್ಕೆ ಬಿದ್ದಿದೆ. ಒಂದು ಸಾರಿ ಕಟ್ಟಿಂಗ್ ಮಾಡಿದ್ದೇವೆ, ಈ ರೀತಿ ಬಿದ್ದಿದೆ. ನನ್ನ ಪ್ರಕಾರ ಅದು ಇದು ಡಿ ಎ ಪಿ ಯೂರಿಯಾ 20-20-0-13 ಈ ರೀತಿ 108 ಗೊಬ್ಬರ ಬಳಕೆ ಮಾಡೋದಕ್ಕಿಂತ ಇದು ಕಲಬುರ್ಗಿಯವ್ರದ್ದು ಕೂಬಾ ಸಾಯಿಲ್ ಕಂಡೀಷ್ನರ್ ಉಪಯೋಗ ಮಾಡೋದು ಅತ್ಯುತ್ತಮ ಅನ್ನಿಸ್ತದೆ. ಈಗ ನೀವೇ ನೋಡ್ಬೋದು ನಿಮ್ಮ ಕಣ್ಣಾರೆ, ನಮ್ಮ ಹೊಲದಲ್ಲಿ ಯಾವುದೇ ಗೊಬ್ಬರ ಹಾಕಿಲ್ಲ. ಇದನ್ನು ನಾಟಿ ಮಾಡುವ ಹೊತ್ತಿನಲ್ಲಿ ಸರ್ ಅದು ಇದು ಅಂಥೇಳಿ ನಾನು ಕೇಳಿಲ್ಲ, ಅವರು ಹೇಳಿಲ್ಲ. ಬಟ್ ನಾನು ಹಾಗೇ ಬಿತ್ತನೆ ಮಾಡಿಬಿಟ್ಟೆ. ಇವಾಗ ಇಷ್ಟಿದೆ 55 ದಿನಗಳ ತೊಗರಿ. ಇನ್ನೂ ಬೆಳವಣಿಗೆ ಆಗಬೇಕು, ಅದಕ್ಕೆ ಚಿಗುರು ಅದು ಬರಬೇಕು. ನನಗೇನು ಚಿಂತೆಯಪ್ಪ ಅಂದರೆ ಈ ಥರ ಬೆಳವಣಿಗೆ ಬಂದಿದೆ, ಮುಂದೆ ಇದಕ್ಕೆ ನಾ ಹೇಗೆ ಇದಕ್ಕೆ ಎಣ್ಣೆ ಸಿಂಪಡಣೆ ಮಾಡಬೇಕು ಅನ್ನೋದೇ ನನಗೆ ದೊಡ್ಡ ಚಿಂತೆಯಾಗಿದೆ. ಆದ ಕಾರಣ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸೋದು ಏನಪ್ಪ ಅಂದರೆ, ಆ ಗೊಬ್ಬರ ಈ ಗೊಬ್ಬರ ಹಾಕೋ ಬದಲು ನ್ಯಾಚುರಲ್ಲಾಗಿ ಸಿಗುವಂತಹ ಪೋಷಕಾಂಶಗಳು ಆ ಗೊಬ್ಬರ ಉಪಯೋಗ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ತೊಗರಿ ತೊಗರೆ ಪ್ಲಾಟ್ ನಿಮ್ಮದು. ಈ ಥರ ಬಂದಿದೆ. ಧನ್ಯವಾದಗಳು. ನಮ್ಮ ಭೂದೇವಿ ಭೂತಾಯಿ ಎನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ. ನಮ್ಮ ಭೂತಾಯಿ ಪೂಜೆ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಸೂಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಇಬ್ಬನಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ. ಯಾವುದು ಬೆಳೆ ಮಣ್ಣು ನೀರು ಹವಾಮಾನಕ್ಕೂ ಸೂಕ್ತ, ಬೇರೆ ಗೊಬ್ಬರ ಬೇಕಿಲ್ಲ. ಸಾವಯವ ಬೀಜ ಸಂಸ್ಕರಣೆ ನಿನ್ನ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ವದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯು ಬೆರೆಯಲಿ.